ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇವಂತಿ, ನೀ ನನ್ನನ್ನ ಅಪ್ಪ ಅಂತ ಕರೆಯೋದು ನಿಜಾನೇ ಆಗಿದ್ರೆ ನನ್ನ ಶಾಂತನ ಮೇಲೆ ಆಣೆ ಮಾಡಿ ಹೇಳು. ಮತ್ತೆ ಕಿವಿ ಹತ್ರ ಬಂದು ಕಿರ್ಚಿದ್ರೆ ಭಯ ಆಗದೆ ಇರುತ್ತಾ? ಅಯ್ಯಯ್ಯೋ, ನನ್ನ ಮುದ್ದು ಹೆಂಡತಿ, ಈ ರೂಮಲ್ಲಿ ನನ್ನನ್ನು ಬಿಟ್ಟು ಈ ತರ ಬೇರೆ ಯಾರು ನಡ್ಕೋತಾರೆ ಹೇಳು? ಅದು ಅಲ್ದೆ ಅರ್ಜುನ್ ಸರ್ ಇರೋವರೆಗೂ ನನಗೇನು ಆಗೋದಿಲ್ಲ ಅಂತ ಧೈರ್ಯವಾಗಿ ಹೇಳ್ಕೊತಾ ಇದ್ದೆ. ಈಗ ನೋಡಿದ್ರೆ ಹೆದರ್ಪುಗ್ಲಿ ತರ ಹೆದರ್ಕೋತಿದ್ಯಾ? ಹೆದರ್ಸೋದೆಲ್ಲ ಹೆದರ್ಸ್ಬಿಟ್ಟು ಈ ತರ ಎಲ್ಲ ಮಾತಾಡ್ಬಾರ್ದು ಸರ್. ಅಯ್ಯಯ್ಯೋ ಪಾಪ, ನನ್ನ ಹೆಂಡತಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಇಷ್ಟೊಂದು ಬೆವರ್ತಿದ್ಯಾ? ಇರು, ಬೆವರು ಒರೆಸ್ತೀನಿ. ಅಯ್ಯೋ ಬಿಡಿ ಸರ್, ಬೆವರು ಒರೆಸೋದು ಅಂದ್ರೆ ಇದೇನಾ ನಿಮ್ ಭಾಷೆನಲ್ಲಿ? ಸರಿ ಸರಿ ಸಾರಿ, ಅದು ಅಮ್ಮ ನಮ್ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ. ಹೇಗಿದೆ ಸೇವಂತಿ? ಸರ್, ನೀವ್ ಯಾವ್ದೇ ಸೀರೆ ತಗೊಂಡ್ ಬಂದ್ರು ನಂಗೆ ತುಂಬಾ ಇಷ್ಟ ಆಗತ್ತೆ ಅಂತ ಗೊತ್ತಿದ್ಮೇಲೂ ಹೇಗಿದೆ ಅಂತ ಕೇಳ್ತಿದ್ದೀರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಇದು, ಯಾವಾಗ್ಲೂ ನಾನು ರೊಮ್ಯಾಂಟಿಕ್ ಮೂಡಲ್ಲಿ ನನ್ನ ಹೆಂಡತಿನ ತಪ್ಪಿಕೊಂಡ್ರೆ ಇವತ್ತು ನನ್ನ ಹೆಂಡತಿನೇ ನನ್ನ ಅಪ್ಪಿಕೊಂಡಿದ್ದಾಳೆ. ಅರೆ ಅರೆ, ಏನ್ ಸೇವಂತ ಹಿಂಗ್ ನಾಚ್ಕೋತಿದ್ಯಾ? ಮೊದ್ಲೇ ನನ್ನ ಹೆಂಡತಿ ಸುಂದ್ರಿ, ಇನ್ನವ್ಳು ನಾಚ್ಕೊಂಡ್ರೆ ಕೇಳ್ಬೇಕಾ? ನನಗೇನ್ ಅನಿಸ್ತಾ ಇದೆ ಗೊತ್ತಾ, ನನ್ನ ಲಾಯರ್ ಕೆಲ್ಸನೆಲ್ಲ ಬಿಟ್ಟು ನಿನ್ನ ನೋಡ್ತಾ ಹಾಗೇ ಇದ್ಬಿಡೋಣ ಅನಿಸ್ತಾ ಇದೆ. ಸೇವಂತಿ, ನಿನ್ಗೊಂದು ವಿಷಯ ಗೊತ್ತಾ, ಈ ಬೆಟ್ಟ ಗುಡ್ಡ ಜಲಪಾತ ಈ ಹಿಮ ಇದನ್ನೆಲ್ಲ ನೋಡ್ತಾ ಇದ್ರೆ ಬೋರೆ ಆಗಲ್ಲ, ಯಾವಾಗ್ಲೂ ನೋಡ್ತಾ ಇರ್ಬೇಕು ಅನ್ಸತ್ತೆ. ಆ ಲಿಸ್ಟ್ಗೆ ನಿನ್ನನ್ನು ಸೇರಿಸ್ಬೇಕು ಅನಿಸ್ತಾ ಇದೆ. ಎಲ್ಲಿ ಕುಡಿಲಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಗೊತ್ತಾ ನಿನ್ಗೆ? ಸೇವಂತಿ, ಹೋಗಿ ಉಟ್ಕೊಂಡ್ ಬಾ, ನಾನು ಫೋಟೋ ತೆಗಿತೀನಿ. ಸರ್, ಹೇಗಿದ್ರು ಉಟ್ಕೋತೀನಲ್ವಾ, ಅವಾಗ್ಲೇ ತಕೊಂಡ್ರಾಯ್ತು. ಹೋಗಿ ಹೋಗಿ, ನಿನಗೆ ಹೇಳ್ತೀನಲ್ಲ ನಾನು. ಅಯ್ಯೋ ರಾಮ, ಇರು. ಓಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು. ಇಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ ಸೇವಂತಿ, ಒಂದ್ ನಿಮಿಷ ಇರು. ಹಾಗೆಂದೆ ಭಾವಿಸು, ಉಡಿಸುವೆ ಬೆಳಕಿನ ಸೀರೆಯ ಚೂರು ಸಹಕರಿಸು. ನಿನ್ನ ಕಣ್ಣಿಗೆ ಗಾನ ಹೇಗೆ ಕಂಡರುನು ಅರೆ ಚಂದ. ಇಲ್ಲಿ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀನು. ಸಿನಿಮಾದವ್ರು ಯಾರಾದ್ರೂ ಈ ಫೋಟೋ ನೋಡಿದ್ರೆ ನಿನ್ನ ಹೀರೋಯಿನ್ ಮಾಡ್ಬಿಡ್ತಾರೆ. ಮಾಡ್ಲಿ ಬಿಡಿ ಸರ್, ನೀವು ಮಾತ್ರ ಪಾಪ್ಯುಲರ್ ಆಗ್ಬೇಕಾ? ಹಾಗಲ್ಲ ಸೇವಂತಿ, ನೀನ್ ದೊಡ್ಡ ಹೀರೋಯಿನ್ ಆಗ್ಬಿಟ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಿನ್ ಫ್ರೆಂಡ್ ಆಗ್ತಾರೆ, ಆಮೇಲೆ ನಾನು. ಸರ್, ನಾನ್ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ಆದ್ರೆ ಹೀರೋ ನೀವಾದ್ರೆ ಮಾತ್ರ. ಸರ್, ನೀವು ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಅಯ್ಯೋ, ಅದೇನ್ ಸೇವಂತಿ,
ಹೆಲ್ಪ್ ಮಾಡಬೇಕು ಸರ್ ಅಂತ ಕೇಳ್ತಿದ್ಯಾ? ಅದೇನೊಂದು ಆರ್ಡರ್ ಮಾಡು, ನೀನು ಹೇಳ್ತಾ ಇರಬೇಕು, ನಾನು ಮಾಡ್ತಾ ಇರ್ತೀನಿ. ನೀವಿದನ್ನ ಒಪ್ಕೋತೀರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೋಸ್ಕರ ನೀವು ಮಾಡಲೇಬೇಕು ಸರ್. ಸರ್ ಅದು ಸರ್ ಅದೇನಂತ ಹೇಳು. ಅದು ನಾನೊಂದು ಮಾತು ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ಏನ್ ಮಾಡ್ಬೇಕು ಹೇಳು. ಸರ್ ಅದು ಅನುನಾ 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 ಜಾಮೀನ್ ಮೇಲೆ ರಿಲೀಸ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಬೇಕು ಸರ್. ಸರ್ ಹೇಗಾದ್ರೂ ಮಾಡಿ ಅನುನಾ ರಿಲೀಸ್ ಮಾಡಿಸಿ ಸರ್. ನೀವು ಮನ್ಸು ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಬುದ್ಧಿ ಇಲ್ದಿರೋ ತರ ಮಾತಾಡ್ತಿದ್ಯಲ್ಲ ನೀನು. ಇಷ್ಟು ದಿನ ಆ ಅನು ನಿನಗೆ ಕೊಟ್ಟಿರೋ ಟಾರ್ಚರ್ ಎಲ್ಲ ಮರ್ತಿದ್ಯಾ? ಆ ಅನು ಮಾತ್ರ ತೊಂದರೆ ಕೊಟ್ಟಿರ್ಲಿಲ್ಲ, ಅಜ್ಜಿನ ಚೂ ಬಿಟ್ಟು ನಿನ್ ವಿರುದ್ಧ ತಿರುಗೋ ಹಾಗೆ ಮಾಡಿದಾಳೆ. ಅಂತೋಳ್ನ ಬೇಲ್ ಮೇಲೆ ರಿಲೀಸ್ ಮಾಡಿಸ್ಬೇಕು ಅಂತಿದ್ಯಾ? ಅವಳನ್ನ ರಿಲೀಸ್ ಮಾಡಿಸಿದ್ರೆ ಏನಾಗುತ್ತೆ ಗೊತ್ತಾ ನಿನ್ಗೆ? ನೆಕ್ಸ್ಟ್ ಮಿನಿಟೆ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊತಾಳೆ. ಇಲ್ಲ ಸರ್, ನೀವು ಅವಳನ್ನ ರಿಲೀಸ್ ಮಾಡಿಸಿ, ಅವಳಿ ಮನೆ ಕಡೆ ಖಂಡಿತ ಬರೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ನನಗೆ ಕ್ಲಿಯರ್ ಆಯ್ತು, ಈ ಡಿಸಿಷನ್ನು ನಿಂದಲ್ಲ, ನಿನ್ನ ಬಾಯಿಂದ ಈ ಮಾತುಗಳೆಲ್ಲ ಬರೋ ಹಾಗೆ ಯಾರೋ ಮಾಡ್ತಿದ್ದಾರೆ, ಅದ್ಯಾರು ಅಂತ ಹೇಳು. ಸರ್ ಅದೆಲ್ಲ ಯಾಕೆ ಸರ್? ಬಿಡಿ, ನೀವು ಅನ್ನ ರಿಲೀಸ್ ಮಾಡಿಸಿ ಸಾಕು. ಸರ್ ನನಗೋಸ್ಕರ ಇದನ್ನ ಮಾಡಲ್ವಾ? ನೀನು ಯಾರ ಮಾತನ್ನ ಮೀರಲ್ವೋ ಅವ್ರು ಬಂದು ನಿನ್ ಜೊತೆ ಮಾತಾಡಿದಾರೆ ಅನ್ಸತ್ತೆ ಅಲ್ವಾ? ಬೆಳಿಗ್ಗೆ ಚಂದ್ರಕಾಂತ್ ಮಾವ ಬಂದಾಗ ನಾನು ಅರ್ಧದಲ್ಲೇ ಮಾತಾಡ್ ಹೋದೆ, ಆಮೇಲೆ ಅವರು ನಿನ್ನ ಹತ್ರ ಬಂದು ಮಾತಾಡಿದಾರೆ ಅನ್ಸತ್ತೆ ಅಲ್ವಾ? ಹೌದು ಸರ್. ಅನ್ಕೊಂಡೆ ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ. ಚಂದ್ರಕಾಂತ್ ಮಾವನಿಗೆ ಈಗ ಬೇರೆ ದಾರಿನೇ ಇಲ್ಲ, ಅದಕ್ಕೆ ನಿನ್ನ ಹತ್ರ ಬಂದು ಸರೆಂಡರ್ ಆಗಿದ್ದಾರೆ. ಯಾರು ಹೇಳಿದ್ರೆ ಅರ್ಜುನ್ ಕೇಳ್ತಾನಂತ ಅವ್ರು ಚೆನ್ನಾಗಿ ಗೊತ್ತು, ಎಷ್ಟೇ ಆದ್ರೂ ಹಳೆ ಹುಲಿ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಬಂದು ಕಾಳಾಕಿದ್ದಾರೆ. ಸರ್ ಪಾಪ ಸರ್, ಅವರು ಅನುನ ನೆನೆಸ್ಕೊಂಡು ತುಂಬಾ ಫೀಲ್ ಮಾಡ್ಕೋತಾ ಇದ್ರು. ಹೌದಾ? ಅಯ್ಯೋ ಪಾಪ, ಅನು ಇಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳಿರ್ಬೇಕಲ್ವಾ? ಅನು ಜೈಲಿಂದ ಆಚೆ ಬರ್ಲಿಲ್ಲ ಅಂದ್ರೆ ಖಂಡಿತ ನಾನು ಬದುಕಿರೋಲ್ಲ, ನಾನು ಸತ್ತು ಹೋಗ್ತೀನಿ, ಸತ್ತು ಹೋಗ್ತೀನಿ. ಅನುನ ರಿಲೀಸ್ ಮಾಡಿಸ್ಲಿಲ್ಲ ಅಂದ್ರೆ ಶಾಂತಾತ್ಯಾತ್ಮ ಕ್ಷಮಿಸಲ ಅಂತಾನು ಹೇಳಿರ್ಬೇಕು ಅಲ್ವಾ? ಅನು ನನ್ನ ಜೈಲಿಂದ ರಿಲೀಸ್ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಶಾಂತ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನನ್ನ ಅಪ್ಪ ಅಂತ ಕರೆಯೋದು ನಿಜನೇ ಆಗಿದ್ರೆ ಅರ್ಜುನ್ಗೆ ಹೇಳಿ ಅನುನ ರಿಲೀಸ್ ಮಾಡಿಸು ಅಂತಾನು ಹೇಳಿರ್ಬೇಕು ಅಲ್ವಾ? ನೀನ್ ನನ್ನ ಅಪ್ಪ ಅಂತ ಕರೆಯೋದು ನಿಜನೇ ಆಗಿದ್ರೆ ನನಗ್ ನೀನ್ ಸಹಾಯ ಮಾಡ್ಲೇಬೇಕು. ಅಪ್ಪ ಮಾತಾಡಿದ್ದನ್ನ ಕೇಳಿಸ್ಕೊಂಡಿರೋ ತರ ಹೇಳ್ತಿದಾರಲ್ಲ. ಚಂದ್ರಕಾಂತ್ ಮಾವ ಮಾತಾಡಿದ್ದನ್ನ ಹೇಗಿಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದಾನೆ, ಏನಾದ್ರು ಕೇಳಿಸ್ಕೊಂಡ್ ಬಿಟ್ಟ ಅಂತ ಯೋಚನೆ ಮಾಡ್ತಿದ್ಯಾ? ನಾನೇನು ಅವ್ರ ಮಾತನ್ನ ಕದ್ದು ಕೇಳಿಸ್ಕೊಂಡಿಲ್ಲ ಸೇವಂತಿ. ಚಂದ್ರಕಾಂತ್ ಮಾವ ನೀನ್ ಯಾವ ಮಾತಿಗೆ ಮೆಲ್ಟ್ ಆಗ್ತೀಯ ಅಂತ ತಿಳ್ಕೊಂಡಿದ್ದಾರೆ, ಅದನ್ನೇ ಅವರು ನಿನ್ನ ಹತ್ರ ಬಂದು ಮಾತಾಡಿದ್ದಾರೆ. ಅನುನ ರಿಲೀಸ್ ಮಾಡಿಸೋದ್ರಿಂದ ನಿನಗೆ ತೊಂದರೆ ಆಗೋದು. ಅವಳು ಪೆಟ್ಟು ತಿಂದಿರೋ ಹಾವಿನ ತರ ಒಳಗಡೆ ಕೂತಿದ್ದಾಳೆ, ಹೊರಗಡೆ ಬರಬೇಕಾದ್ರೆ ಫುಲ್ ಆಕ್ರೋಶದಿಂದ ಬರ್ತಾಳೆ, ಅವಳು ಕೋಪನೆಲ್ಲ ನಿನ್ ಮೇಲೆ ತೋರಿಸ್ತಾಳೆ. ಅದಕ್ಕೆ ಹೇಳ್ತಾ ಇರೋದು, ಅವಳ ಮೇಲೆ ಕರುಣೆ ತೋರಿಸೋ ಅಗತ್ಯ ಇಲ್ಲ. ನೋಡು, ಕರುಣೆ ತೋರಿಸೋದು ಒಳ್ಳೇದು, ಆದ್ರೆ ಅರ್ಹತೆ ಇಲ್ದಿರೋರ್ ಮೇಲೆ ಕರುಣೆ ತೋರಿಸಿದ್ರೆ ಅದ್ರ ಪರಿಣಾಮ ಅನುಭವಿಸ್ಬೇಕಾಗಿರೋದು ನಾವೇ. ಅರ್ಥ ಮಾಡ್ಕೋ ಸರ್, ನಾನು ಇಲ್ಲಿವರೆಗೂ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದೀನಿ,
ಅದಕ್ಕೆ ನಿಮ್ಮಂತ ಒಳ್ಳೆ ಗಂಡ ನನಗೆ ಸಿಕ್ಕಿರೋದು. ಅನುಗ್ ನೀವು ಸಿಗ್ಲಿಲ್ಲ ಅಂತಾನೆ ಅವಳು ಹೀಗೆ ಬದಲಾಗಿದ್ದು. ಅವಳು ಕಷ್ಟಪಟ್ಟರು ಸಿಗದೇ ಇರೋದು ನಾನು ಬಯಸ್ತೇನೆ ನನಗೆ ಸಿಕ್ಕಿದೆ ಸರ್. ಹಾಗಾಗಿ ನಾನು ಅದೃಷ್ಟವಂತೆ ತಾನೆ. ಬಿಟ್ಕೊಡೋರ್ಗೆ ಅವತ್ತು ಕೆಟ್ಟದಾಗಲ್ಲ ಸರ್, ಅವ್ರಿಗೆ ಅವತ್ತು ಒಳ್ಳೇದೇ ಆಗತ್ತೆ. ನನಗೀಗ ಅರ್ಥ ಆಗ್ತಿದೆ ಸೇವಂತಿ, ನಾವು ಸಂತೋಷವಾಗಿ ನಮ್ಮ ಹೊಸ ಜೀವನನ ಶುರು ಮಾಡಬೇಕು ಅನ್ಕೋತಿರುವಾಗ ನಮ್ಮ ಸಂತೋಷನ ಬಯಸ್ತಿರೋ ಕೆಲವರು ಇದನ್ನ ಪ್ಲೇ ಮಾಡ್ತಿದ್ದಾರೆ. ನೋಡು ಸೇವಂತಿ, ಈ ಪ್ರಪಂಚದಲ್ಲಿರೋದು ಏನು ಬೇಕಾದರೂ ಕೇಳು, ತಂದ್ಕೊಡ್ತೀನಿ, ನನ್ನ ಪ್ರಾಣ ಬೇಕಾ ಕೊಟ್ಬಿಡ್ತೀನಿ. ಆದ್ರೆ ಅನೂನ್ ಮಾತ್ರ ರಿಲೀಸ್ ಮಾಡಿಸಿ ಅಂತ ಕೇಳಬೇಡ, ಅದು ಒಳ್ಳೇದಲ್ಲ. ನೋಡು, ಕೆಲವೊಂದು ವಿಚಾರಗಳು ನಮ್ಮ ನೆಮ್ಮದಿನ ಸಂತೋಷನ ಹಾಳು ಮಾಡೋದಕ್ಕೆ ವಿಧಿ ರೂಪದಲ್ಲಿ ಬರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ರಾಮಾಯಣದಲ್ಲಿ ಲಕ್ಷ್ಮಣ ಹಾಕಿದ ರೇಖೆನ ಸೀತೆ ದಾಟದೆ ಹೋಗಿದ್ದಿದ್ರೆ ರಾಮ ಸೀತೆ ವನವಾಸ ಮುಗಿಸ್ಕೊಂಡು ಬಂದು ಸಂತೋಷವಾಗಿರ್ತಿದ್ರು. ಆದರೆ ಏನಾಯ್ತು, ಏನಾಯ್ತು ಸೀತೆ ಜೀವನದಲ್ಲಿ? ಹಾಗೆ ನೀನು ಕೂಡ ಈ ಅರ್ಜುನ ಹಾಕಿರೋ ರೇಖೆನ ದಾಟಬೇಕು ಅಂತ ಅನ್ಕೋಬೇಡ, ಅದರಿಂದ ನಮಗೆ ಸಮಸ್ಯೆ. ಸರ್ ಪ್ಲೀಸ್ ಸರ್, ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಮಾಡ್ತೀರಾ? ಆದ್ರೆ ಅದು ನಿಮ್ ಫೇವರ್ ಆಗಿದ್ರೆ ಮಾತ್ರ ಮಾಡ್ತೀರಾ ಅಲ್ವಾ? ಸೇವಂತಿ ಪ್ಲೀಸ್, ನನಗೆ ಆ ಚಂದ್ರಕಾಂತ್ ಮಾವನ ಬಗ್ಗೆನೂ ಗೊತ್ತು, ಆ ಅನು ಬಗ್ಗೆನೂ ಗೊತ್ತು. ಆ ಅನು ಅಜ್ಜಿ ಮತ್ತೆ ಚಂದ್ರಕಾಂತ್ ಮಾವನ ಮನಸ್ಸಲ್ಲಿ ಪ್ರೀತಿ ಅನ್ನೋ ಹೆಸರಲ್ಲಿ ವಿಷಾನ ಬಿತ್ತಿದ್ದಾಳೆ. ಇನ್ನು ಅವರನ್ನಂತೂ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ವಿಷದ ಜೊತೆ ಪ್ರೀತಿನ ಬೆರೆಸಿ ನಿನ್ ಜೊತೆ ಪ್ರೀತಿಯಿಂದ ಮಾತಾಡೋ ನಾಟಕಾಡಿದಾರೆ ಅವರು. ನೀನು ಅವ್ರ ಮಾತನ್ನು ಕೇಳಿ ನನ್ನನ್ನು ಲಾಕ್ ಮಾಡೋದಕ್ಕೆ ನೋಡ್ತಾ ಇದೀಯಾ? ನಿನಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅದೇನೇ ಆದರೂ ಎಷ್ಟೇ ಕಷ್ಟ ಆದರೂ ನಾನು ಮಾಡೋದಕ್ಕೆ ಸಿದ್ಧ ಸೇವಂತಿ. ಆದರೆ ನನಗೆ ವಿಷ ಕೊಡಿ, ನನಗೆ ಕುಡಿಬೇಕು ಅನ್ನಿಸ್ತದೆ, ತಂದು ಕೊಡಿ ಅಂತ ಕೇಳಿದ್ರೆ ಅಯ್ಯೋ ನನ್ನ ಹೆಂಡತಿ ಆಸೆ ಪಟ್ಟು ಕೇಳ್ತಿದ್ದಾಳೆ ಅಂತ ವಿಷ ಕೊಡೋಕ್ಕಾಗತ್ತಾ? ಆಗಲ್ಲ ಸೇವಂತಿ, ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡು, ನಿನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೆ ಗೊತ್ತು. ಚಿಕ್ಕ ಮಕ್ಕಳು ತಮ್ಮ ಕಣ್ಣು ಕಂಡಿದ್ನೆಲ್ಲ ತಿನ್ಬೇಕು ಅಂತ ಆಸೆ ಪಡತ್ವೆ. ಆದ್ರೆ ಮಕ್ಕಳಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಆ ತಾಯಿ ಸ್ಥಾನದಲ್ಲಿ ನಾನಿದ್ದೀನಿ. ಬೇಡ, ಈ ಮಾತನ್ನ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಈ ಲಿಂಕ್ ಎಲ್ಲಿಂದ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಜ್ಜಿ, ಅಜ್ಜಿನೇ ಚಂದ್ರಕಾಂತ್ ಮಾವನಿಗೆ ಹೇಳ್ಕೊಟ್ಟು ನಿನ್ನ ಹತ್ರ ಹೋಗಿ ಮಾತಾಡೋದಕ್ಕೆ ಹೇಳಿರ್ತಾರೆ. ಈ ತರ ಮಾಸ್ಟರ್ ಮೈಂಡ್ ಎಲ್ಲ ಅವ್ರದ್ದೇ. ಹೇಳಿ ಮೇಡಮ್. ಅಜ್ಜು, ಒಂದು ಇಂಪಾರ್ಟೆಂಟ್ ವಿಷಯ, ಈಗ ತಾನೇ ನನಗೆ ನ್ಯೂಸ್ ಗೊತ್ತಾಯ್ತು. ಹೌದಾ, ಏನ್ ವಿಷಯ ಹೇಳಿ ಮೇಡಮ್. ಜೈಲಿಂದ ನನಗೆ ಈಗ ತಾನೇ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ತಕ್ಷಣ ನಿಮ್ಗೆ ಅದನ್ನು ತಿಳಿಸೋಣ ಅಂತ ಕಾಲ್ ಮಾಡಿದೆ. ಇಟ್ಸ್ ಓಕೆ ಮೇಡಮ್, ಅದೇನಂತ ಹೇಳಿ. ಸಾಕ್ಷಿ ಜೈಲ್ನಲ್ಲೇ ಅನುನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದಾಳಂತೆ. ಈಗ ನಾವೇನ್ ಮಾಡ್ಬೇಕು ಮೇಡಮ್? ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಹಾಗೇನಾದ್ರೂ ನಡೆದ್ರೆ ಅನು ಮೇಲೆ ಸಿಂಪತಿ ಬರುತ್ತೆ. ನನ್ನ ಪ್ರಕಾರ ಅವಳು ಮಾಡಿರೋ ತಪ್ಪಿಗೆ ಅವಳು ಜೈಲ್ನಲ್ಲೇ ಇದ್ದು ಶಿಕ್ಷೆ ಅನುಭವಿಸ್ಬೇಕು. ಹೌದು ಮೇಡಮ್, ನನ್ನ ಶತ್ರುನೇ ಆದ್ರೂ ಸಾಯ್ಬೇಕು ಅಂತ ಬಯಸೋನಲ್ಲ ನಾನು. ಗುಡ್ ಥಾಟ್ ಅರ್ಜುನ್, ಈ ವಿಷಯ ತಿಳಿಸ್ಬೇಕು ಅಂತಾನೆ ನಾ ನಿಮಗೆ ಕಾಲ್ ಮಾಡಿದ್ದು. ಮಿಕ್ಕಿದನ್ನೆಲ್ಲ ಬೆಳಿಗ್ಗೆ ಮಾತಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು, ಗುಡ್ ನೈಟ್. ಬಾಯ್ ಅರ್ಜುನ್. ಅಯ್ಯೋ ಅಮ್ಮ, ಅಯ್ಯೋ
ಜೋರಾಗಿ 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 ನೋಡ್ತಾ ಇದೆ ಜೋರಾಗಿ ಜೋರಾಗಿ ಅಯ್ಯೋ ಅಯ್ಯೋ ಅಜ್ಜಿ ಅರೇ ಅಮ್ಮ ಏನಪ್ಪ ಮಾಡೋದೀಗ ಅಯ್ಯೋ ಅತ್ತೆ ಏನೇನೋ ಓದ್ತಾ ಅತ್ತೆ ಅತ್ತೆ ಏನಾಯ್ತು ಅತ್ತೆ ಅಜ್ಜಿ ಮಾತಾಡಿ ಅತ್ತೆ ಏನಾಯ್ತು ಅಜ್ಜಿ ನಿಮ್ಗೆ ಅತ್ತೆ ಅಜ್ಜಿ ನಾನು ನಿಮ್ಗೆ ಜ್ಯೂಸ್ ಕೊಟ್ಟಾಗ ಚೆನ್ನಾಗೇ ಇದ್ರಲ್ಲ ಈಗೇನಾಯ್ತು ಇದ್ಕಿದಂಗೆ ಬರುತ್ತೆ ಅರ್ಜುನ ಅಜ್ಜಿ ಅರ್ಜುನ ಅಜ್ಜಿ ಅರ್ಜುನ ಅರ್ಜುನ ಅಜ್ಜಿ ನಿನ್ನ ಕರೀತಿದ್ದಾರೆ ಬಾ ಕೂತ್ಕೋ ಅವ್ರ ಪಕ್ಕ ಕೂತ್ಕೊಂಡು ಧೈರ್ಯ ಹೇಳೋ ಬಾರೋ ಕೂತ್ಕೊಳ್ಳೋ ಬಾರೋ ಬಾ ಅಂದೆ ಕೂತ್ಕೋ ಅತ್ತೆ ಅತ್ತೆ ಇಲ್ಲಿ ನೋಡಿ ಅರ್ಜುನ ನಿಮ್ ಪಕ್ಕದಲ್ಲಿ ಕೂತಿದ್ದಾನೆ ಕಣ್ಬಿಟ್ಟು ನೋಡಿ ಅತ್ತೆ ಅತ್ತೆ ಅಜ್ಜಿ ನಾನ್ ನಿಮ್ ಪಕ್ಕದಲ್ಲೇ ಇದ್ದೀನಿ ಕಣ್ ಕಾಣಿಸ್ತಿಲ್ವೇ ಕನ್ನಡ ಕೈಯಲ್ಲಿ ನಿಮ್ದು ತಂದ್ಕೊಡ್ಲ ಯಾಕ್ ಸುಮ್ನೆ ಆಗ್ಲಿಂದ ಅರ್ಜುನ ಅರ್ಜುನ ಅಂತಿದ್ದೀರಲ್ಲ ನೋಡ್ರಿ ಅದೇನು ಅಂತ ಹೇಳಿ ಸಾಕು ಅಯ್ಯೋ ಅಜ್ಜಿ ಇಲ್ಲೇ ಇದ್ದೀನಿ ತಾನೆ ನಾನು ಇಷ್ಟೊಂದು ಆತಂಕ ಏನಕ್ಕೆ ಯಾಕಜ್ಜಿ ಉಸಿರಾಡಕ್ಕಾಗ್ತಿಲ್ವಾ ಅಯ್ಯೋ ಅರ್ಜುನ ಅದೇನು ಅಂತ ಗೊತ್ತಿಲ್ಲ ಕಣು ಸೇವಂತಿ ಊಟ ಮಾಡಿಸ್ಬೇಕಾದ್ರು ನಾನು ಚೆನ್ನಾಗೇ ಇದ್ದೆ ಅಪ್ಪ ಇದಕ್ಕಿದ್ದಾಗೆ ಉಸಿರಾಡಕ್ಕೆ ಕಷ್ಟ ಆಯಿತು ತುಂಬ ಎದೆ ನೋತಾ ಇದೆ ಕಣು ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಯ್ಯೋ ದೇವ್ರೇ ಅಜ್ಜಿ ಇರಿ ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ ಅವ್ರು ಬಂದು ನೋಡಿದ್ರೆ ಎಲ್ಲ ಸರಿ ಹೋಗೋದು ಇರಿ ಹಾ ಹೌದು ಕರೆಕ್ಟ್ ಅರ್ಜುನ ಫೋನ್ ಮಾಡು ಅಯ್ಯೋ ಅರ್ಜುನ ಇಷ್ಟೊತ್ತಲ್ಲಿ ಯಾಕಪ್ಪ ಡಾಕ್ಟರ್ ಫೋನ್ ಮಾಡಿ ಕರೆಸ್ತೀಯಾ ಇಲ್ಲ ಅಜ್ಜಿ ನಿಮ್ಮನ್ನು ಹೀಗೆ ಅಂತ ಬಿಡೋಕ್ಕಾಗಲ್ಲ ನಿಮ್ಗೆ ನಿಜವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಏನಾದರೂ ಮಾನಸಿಕ ಕಾಯಿಲೆ ಇದೆಯಾ ಅಂತ ತಿಳ್ಕೊಳ್ಳೋದು ಬೇಡವಾ ಒಂದು ಕೆಲಸ ಮಾಡ್ತೀನಿ ಡಾಕ್ಟರ್ಗೆ ಬೇಡ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸೋದೇ ಒಳ್ಳೇದು ಇರಿ ಏನಜ್ಜಿ ಇದು ಇಷ್ಟೊತ್ತು ಮಾತಾಡೋದಕ್ಕೆ ಕಷ್ಟಪಡ್ತಿದ್ದವರು ಫುಲ್ ಫೋರ್ಸಲ್ಲಿ ಮೊಬೈಲ್ ಕಿತ್ಕೊಂಡ್ಬಿಟ್ರಿ ಇವ್ರಿಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ ನಿಮ್ಗೆ ಹೇಳ್ತೀನಲ್ಲ ಸಮಸ್ಯೆ ಇರೋದು ಇವ್ರ ಮನಸ್ಸಿನಲ್ಲಿ ಅಯ್ಯೋ ಅರ್ಜುನ ಏನೋ ಇದು ಮೊದ್ಲೇ ಅವ್ರು ಹುಷಾರಿಲ್ದೆ ನರಳ್ತಾ ಇದಾರೆ ಇಂಥ ಟೈಮಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಅಜ್ಜಿ ಅರ್ಜುನ್ ಸರ್ ಹೇಳ್ದ ಹಾಗೆ ನಿಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದೇ ಒಳ್ಳೇದು ಸಡನ್ ಆಗಿ ಮಧ್ಯರಾತ್ರಿ ನಿಮ್ಗೇನಾದ್ರೂ ಆದ್ರೆ ನಾವೆಲ್ಲಿಗೆ ಹೋಗೋದು ನೋಡಿ ಅಜ್ಜಿ ಒಂದೆರಡು ದಿನ ಆಸ್ಪತ್ರೆಲೆ ಇರಿ ನಾನು ನಿಮ್ ಜೊತೆನೆ ಇದ್ದು ನಿಮ್ಮನ್ನ ನೋಡ್ಕೋತೀನಿ ನಾನು ನೋಡ್ಕೋತೀನಿ ಹೌದು ಅತ್ತೆ ಸೇವಂತಿ ಹೇಳ್ತಿರೋದು ನನಗೂ ಸರಿ ಅನ್ನಿಸ್ತಿದೆ ಹೌದು ಕಲ್ಪನಾ ಇನ್ನು ನಾವು ಲೇಟ್ ಮಾಡೋದು ಬೇಡ ಈಗಲೇ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ನೋಡು ಒಂದೆರಡು ದಿನ ಅಮ್ಮನ ಅಡ್ಮಿಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಯ್ಯೋ ಪ್ರತಾಪ ಬೇಡ ಕಣು ನಾನು ಆಸ್ಪತ್ರೆಗೆಲ್ಲ ಬರಲ್ಲ ಯಾಕಜ್ಜಿ ಆಸ್ಪತ್ರೆ ಅಂದ್ರೆ ಅಷ್ಟೊಂದು ಹೆದರ್ತಿದ್ದೀರಾ ಅಯ್ಯೋ ಇತ್ತೀಚೆಗೆ ಆಸ್ಪತ್ರೆಗೆ ಹೋದ್ರೆ ಬದುಕು ಬರೋದೇ ಕಷ್ಟ ಅಂತಾರಲ್ಲೋ ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಯಶೋದ ಅಳಿಂದ್ರೆ ಅತ್ತೆಯವ್ರೆ ಅಮ್ಮ ಏನು ನೀವಿಬ್ರು ಸುಮ್ಮನೆ ನೋಡ್ತಾ ನಿಂತಿದ್ದೀರಲ್ಲ ನನ್ಗೆ ಹಿಂಗ್ ಯಾಕಾಯ್ತು ಅಂತ ಆದ್ರೂ ಹೇಳಿ ಅದು ಅಮ್ಮ ಹೇಳ್ತೀನಮ್ಮ ಹೇಳ್ತೀನಿ ಹೇಳಿ ಹೇಳಿ ಅದಕ್ಕೆ ಅದು ಚಂದ್ರಕಾಂತ್ ಬಾಬಾ ಫೋನ್ ಮಾಡಿದ್ರು ಅವ್ರ ಫೋನ್ ಬಂದ್ಮೇಲೆ ಅಮ್ಮನ್ಗೆ ಹೀಗಾಗಿದ್ದು ಯಶೋದ ಏನ್ ಮಾತಾಡ್ತಾ ಇದೀಯಾ ಚಂದ್ರಕಾಂತ್ ಬಾಬಾ ಯಾಕೆ ಫೋನ್ ಮಾಡಿದ್ರು ಏನ್ ಹೇಳಿದ್ರು ಹೇಳು ಅಳಿಯಂದ್ರೆ ಬೇಡ ಸುಮ್ನಿರಿ ನಾನೇ ಹೇಳ್ತೀನಿ
ನೀನೇ ಹೇಳಮ್ಮ. ಅರ್ಜುನ, ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ಚಂದ್ರಕಾಂತ್ ರಾಳಿ ಅಂದ್ರು ಫೋನ್ ಮಾಡಿದ್ರು ಕಣೋ. ಯಾನು ಇದ್ದಾಳಲ್ಲ, ಅವಳಿಗೆ ಜೈಲಲ್ಲಿ ಏನೋ ತೊಂದರೆ ಇದೆಯಂತಪ್ಪ. ಜೈಲಲ್ಲಿ ಅವಳನ್ನ ಕೊಲ್ಬೇಕು ಅಂತ ನೋಡ್ತಿದ್ದಾರಂತೆ, ಯಾರೋ ಪ್ರಯತ್ನ ಮಾಡ್ತಿದ್ದಾರಂತೆ. ಅಯ್ಯಮ್ಮ, ಅಳಿಂದ್ರಿಗೆ ಸುದ್ದಿ ಬಂತಂತೆ. ಹೇಗೆ? ಪಾರಿವಳ ಪುರ್ರ ಅಂತ ಹಾರ್ಕೊಂಡ್ ಬಂದು ಸುದ್ದಿ ಕೊಟ್ಬಿಡ್ತಂತ. ಏ ಅರ್ಜುನ, ತಮಾಷೆ ಮಾಡ್ಬೇಡ ಕಣೋ, ನನ್ಗೆಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೊತ್ತಾ? ಸರಿ ಸರಿ ಹೇಳಿ, ಸೀರಿಯಸ್ ಆಗಿ ಹೇಳಿ. ಅನು ನಮ್ ಕುಟುಂಬಕ್ ಸೇರ್ದವಳಲ್ಲ ಅಂತ ನಮ್ ಎಲ್ರಿಗೂ ಗೊತ್ತು. ಆದ್ರೆ ಪಾಪ ಕಣೋ, ಚಂದ್ರಕಾಂತ್ ಅಳಿಯಂದ್ರು ಅನುನೇ ಅವ್ರ ಮಗಳು ಅಂತ ನಂಬಿದಾರೆ. ಅದಕ್ಕೆ ಕಣೋ, ಪಾಪ ನಿಮ್ಮ ಅವ ಜೋರಾಗಿ ಅಳ್ತಿದ್ರು ಫೋನಲ್ಲಿ. ಹೇಗಾದ್ರೂ ಅರ್ಜುನನ್ನ ಒಪ್ಸಿ ಅನ್ನ ಜಾಮೀನ್ ಮೇಲೆ ರಿಲೀಸ್ ಮಾಡಿಸಿ ಅಂತ. ಅದೇನೋ ಕೋರ್ಟಲ್ಲಿ ಹಾಕಿದ್ಯಂತಲ್ಲ ಪಿಟಿಷನ್, ಅದನ್ನ ವಾಪಸ್ ತಗೊಳಕ್ ಹೇಳಿ ಅಂದ್ರು. ಹಂಗಾದ್ರೆ ಅನ್ನ ಜಾಮೀನಲ್ಲಿ ರಿಲೀಸ್ ಮಾಡಿಸ್ತಾರಂತೆ ಕಣೋ ಹಾಗಂತ ಹೇಳ್ತಾ ಇದ್ರು. ಪಾಪ ನನ್ನ ಹತ್ರ ಎಷ್ಟು ಬೇಡ್ಕೋತಾ ಇದ್ರು ಗೊತ್ತಾ? ಅಯ್ಯೋ ಗುಳು ಅಂತ ಬೇರೆ ಅಳ್ತಾ ಇದ್ರು ಗೊತ್ತಾ?